ಮುಸ್ಕಾಕೋಬಿಟ್ಟಿದ್ದೀನಿ ನಾನು, ಯಾಕಂದರೆ ತುಂಬ ಚಳಿದೆ ನೋಡಿದ್ರಿ ನೀವು. ಫುಲ್ಲು ಮೋಡ ಆಯಿತು, ಮಳೆ ಹನಿ ಸ್ಟಾರ್ಟ್ ಆಗಿದೆ, ವಾಯ್ಸ್ ಇನ್ನೂ ಕರೆಕ್ಟ್ ಆಗಿಲ್ಲ, ಸ್ವಲ್ಪ ಕೋಲ್ಡ್ ಆದಾಗೆ ಇದೆ ನನಗೆ. ಮತ್ತು ಆರಾಮಿದ್ದೀನಿ, ತೊಂದರೆ ಏನೂ ಇಲ್ಲ. ಇವತ್ತು ಸ್ವಲ್ಪ ಎದ್ದುಬಿಟ್ಟು ಕೆಲಸ ಎಲ್ಲ ಮಾಡಿದೆ, ವೇಟ್ ಮಳೆ ಬರ್ತಾಯಿದೆ. ವಿಡಿಯೋನ ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಒಳಗಡೆ ಬಂದೆ ನಾನು ಅಡುಗೆ ಮನೆಗೆ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಹೊರಗಡೆದೇನು ಕೆಲಸ ಮಾಡಿಲ್ಲ, ಅಂದರೆ ತುಂಬಾ ಮಳೆ ಇವತ್ತು ಇಲ್ಲಿ, ಅದಕ್ಕೆ ಥಂಡಿ ಇದೆಲ್ಲ ಅದಕ್ಕೋಸ್ಕರ ಬೇಡ ಅಂದವೇನು ನಾನು ಮಾಡಿಲ್ಲ. ಪಾತ್ರೆ ಎಲ್ಲ ಅವರೇ ತೊಳೆದುಕೊಟ್ರು. ಬಟ್ ನಾನು ಇವತ್ತು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಬೆಳಿಗ್ಗೆ. ಯಾಕೆಂದರೆ ನಿನ್ನೆ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ, ನನ್ನ ಮಗನ ಮಾತು ಕೇಳಿ ಒಂದು ಕ್ಷಣ ಏನೋ ಒಂಥರ ಹೊಟ್ಟೆ ಉರಿತು. ಏನಿಲ್ಲ, ಸುಮ್ಮನೆ ನಾನು ಕುತ್ಕೊಂಡಿದ್ದೆ ಚೇರ್ ಮೇಲೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಅದೇ ಚೇರ್ ಮೇಲೆ ಸುಮ್ಮನೆ ಕುತ್ಕೊಂಡಿದ್ದೆ. ಅವಾಗ ನನ್ನ ಹತ್ರ ಬಂದ್ಕೊಂಡು, ಅಮ್ಮ ನಿಂಗೆ ಯಾವಾಗ ಆರಾಮಾಗ್ತದೆ, ನಾಳೆ ಆರಾಮಾಗಿ ಹೋಗ್ತದ್ಯಾ ಅಂದ. ಅವಾಗ ಯಾಕೆ ಮಗ ಅಂದೆ. ಏನಿಲ್ಲ ಅಮ್ಮ, ದೋಸೆ ಎಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಾ ಉಂಟು ಅಂದ. ಅವಾಗ ನನಗೊಂಥರ ಪಾಪ ಅನ್ನಿಸ್ಬಿಡ್ತು, ಯಾಕಂದರೆ ಮೊನ್ನೆನೇ ಪಾಪ ವೇಣು ಪುಳಿಯೋಗರೆ ಮಾಡಿಬಿಟ್ರು ಬೆಳಿಗ್ಗೆ. ಪುಳಿಯೋಗರೆ ಮಾಡಿದ್ದು ಅದು ಅನ್ನ ಸ್ವಲ್ಪ ಮೆಲ್ಟ್ ಆಗೋಯಿತು, ಅಷ್ಟು ಚೆನ್ನಾಗಿ ಬಂದಿಲ್ಲ. ಆಮೇಲೆ ಮಧ್ಯಾಹ್ನ ಅದೇನು ಹಾಂ ತಿಳಿಸಾರೇನೋ ಮಾಡಿದ್ರು ಅನಿಸುತ್ತೆ, ನಂಗೆ ಅಷ್ಟೊಂದು ನೆನಪಿಲ್ಲ. ಆಮೇಲೆ ಮತ್ತೆ ನಿನ್ನೆ ಕೂಡ ಫುಲ್ ಅಂದರೆ ನಾನು ನಿನ್ನೆ ನಾನೇ ಎದ್ದುಬಿಟ್ಟು ಮಾಡಿದೆ, ಆದರೆ ಬರೀ ಅನ್ನ ಸಾಂಬಾರು ಅಷ್ಟೇ ನಾನು ನಿನ್ನೆ ನಿಮ್ಗೆ ಹೇಳಿದೆ, ಆಗಿಲ್ಲ ತುಂಬ ಸುಸ್ತಾಗೋಯ್ತು ಅಂತ. ಬರೀ ಅನ್ನ ಸಾಂಬಾರೇ ನೈಟ್ ತನಕನೂ ಅದನ್ನೇ ತಿಂದ್ವಿ ನಾವು. ಸೊ ಪಾಪ ಅವನಿಗೆ ಬಾಯೆಲ್ಲ ಒಂದು ರೀತಿಯಾಗಲಿ ಸ್ಟಾರ್ಟ್ ಆಗಿಬಿಡುತ್ತೇನೋ, ಯಾಕಂದರೆ ನಾನಿದ್ದಾಗ ಚೆನ್ನಾಗಿ ಅದು ಇದು ಅಂತ ಅಡುಗೆ ಮಾಡಿ ಹಾಕ್ತಾಯಿದ್ದೆ. ನನಗೊಂದು ಕ್ಷಣ ಏನೋ ಒಂದು ರೀತಿ ಅನಿಸ್ಬಿಡ್ತು, ಅಂದರೆ ತಾಯಿ ಇಲ್ಲ ಅಂತಂದರೆ ಮಕ್ಕಳಿಗೆ ಪಾಪ ಅಲ್ವಾ, ಎಷ್ಟೊಂದು ಕಷ್ಟ ಅಂದರೆ ಅಂದರೆ ಮನೇಲಿ ಯಾರು ಇದ್ದರೆ ಪಾಪ ಮಾಡಿ ಹಾಕ್ತಾರೆ, ಬಟ್ ನಮ್ಮಲ್ಲಿ ಹಾಗಲ್ಲ. ನಾನು ವೇಣು ಮತ್ತು ಪೃಥ್ವಿ ಮೂರೇ ಜನ ಇರೋದು, ನಾನು ಮಲಗದೆ ಅಂದರೆ ವೇಣುನೇ ಮಾಡಬೇಕು. ಬಟ್ ವೇಣು ಹೊರಗಡೆನೇ ನೋಡಿ ಇಲ್ಲೂ ಮಾಡೋದಂದರೆ ಅವನಿಗೆ ಅಡುಗೆ ಅಷ್ಟೊಂದು ಮಾಡ್ತಾನೆ ಪಾಪ, ಬಟ್ ಅವನಿಗೂ ಸ್ವಲ್ಪ ಕಾಲ್ ಮೇಲೆಲ್ಲ ಒಂಚೂರು ಏನು ಸಣ್ಣ ಸಣ್ಣ ಗುಳ್ಳೆ ಆಗಿತ್ತು, ಅದೇ ಸಪ್ಟಿಕಾಗಿ ಒಂಚೂರು ನೋವಿನ ಥರ ನೋವು ಸ್ಟಾರ್ಟ್ ಆಗಿದೆ ಅವನಿಗದು. ನಿತ್ತೆಲ್ಲ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತದೆ ಅವನಿಗೆ, ಅದು ಮೈಕೈ ನೋವು ಆಗ್ತಾ ಉಂಟು, ಅವನಿಗೂ ಕೂಡ ಪೇನ್ ಇದೆ ಪಾಪ. ಸೊ ಅವನಿಗೊಂತ ಎಲ್ಲನೂ ಮಾಡಬೇಕು ಅಂದರೆ ಕಷ್ಟನೇ ಪಾಪ, ಗಂಡಸರಿಗೆ ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನನಗೆ ಪಾಪ ಅನ್ನಿಸ್ಬಿಡ್ತು, ಇಲ್ಲ ಕಣ ಬೆಳಿಗ್ಗೆ ನನಗೆ ಹುಷಾರಾಗತ್ತೆ ಅಂದೆ. ಆಮೇಲೆ ದೋಸೆ ಮಾಡಬೇಕಿತ್ತ ಅಂದೆ, ಅಷ್ಟೊತ್ತಿಗೆ 5:30 ಆಗೋಗಿತ್ತು. ಈಗ ಅಕ್ಕಿ ನೆನೆಸಿಲ್ಲ ಮಗ, ನಾಳೆ ಅಕ್ಕಿ ನೆನೆಸ್ತೀನಿ, ನಾಳೆ ಬೆಳಿಗ್ಗೆ ಚಪಾತಿ ಮಾಡ್ಕೊಡ್ತೀನಿ ಅಂದೆ. ಹ್ಞೂ ಸರಿ ಅಮ್ಮ ಅಂದ. ಅದಕ್ಕೆ ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಚಪಾತಿನೇ ಕಲಿಸ್ದೆ ಹಿಟ್ಟು. ವೇಣು ಬೈತಾ ಇದ್ರು, ನಿಂತ್ಕೊಂಡು ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿನ್ನ ಹತ್ರ, ಆಮೇಲೆ ಒಂದ್ಸಲ ಮಾಡ್ತೀಯ ಆಮೇಲೆ ಸುಸ್ತು ಅಂತ ಬಂದು ಕುತ್ಕೊಂಬೇಡ, ಬೇಡ ಇವತ್ತೊಂದು ದಿನ ಏನಾದರೂ ಚಿಕ್ಕ ಪುಟ್ಟದ ಏನಾದರೂ ಸಣ್ಣದ ಏನಾದ್ರು ಮಾಡ ಅವಲಕ್ಕಿ ಏನಾದರೂ ಅಂತ. ಬಟ್ ನಮ್ಗೆ ಮನ್ಸು ಕೇಳ್ತದ ಇಲ್ಲ ಅಲ್ವಾ. ಸೊ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿ ನಂತರ ಚಪಾತಿ ಮಾತ್ರ ಒರೆದು ಕೊಡುವೆನು ನಾನು, ಕಾಯಿಸ್ತೀನಿ ಅಂದೆ. ಬಂದು ಒರೆದು ಕೊಟ್ಟ, ಪಾಪ ಬೈತಾನೆ ಬಂದ, ಬೇಡ ಅಂದರೂ ಕೇಳೋದಿಲ್ಲ ನನ್ನ ಜೀವ ತಿಂತೀಯ ಅಂತ. ನಂತರ ಒರೆದು ಕೊಟ್ಟು ಆಮೇಲೆ ಎಲ್ಲರೂ ತಿಂಡಿ ತಿಂದ್ವಿ, ಆಮೇಲೆ ಫುಲ್ಲು ರೆಸ್ಟ್ ಮತ್ತೆ ನಾನು. ಯಾಕೆಂದರೆ ಆಗ್ತಾ ಇಲ್ಲ ಒಂದೇ ಸಲ ನನಗೂ ಸ್ವಲ್ಪ ಯಾಕೋ ಫುಲ್ಲು ಡೌನ್ ಮಾಡಿಬಿಡ್ತು ಜ್ವರ. ಮತ್ತು ಸುಮಾರು ಹೊತ್ತು ಕುತ್ಕೊಂಡೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಆಮೇಲೆ ಸುಮಾರು ಹೊತ್ತು ಅಂದರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನೇನು ಕೆಲಸ ಮಾಡೋಣ ಹೊರಗಡೆ, ಪಾತ್ರೆನೂ ಏನು ತೊಳೆದ್ಬಿಟ್ರು. ಸೊ ಎಲ್ಲ ಮಲ್ಕೊಂಡೇ ಇದ್ವಿ ನಾವು ಇವತ್ತು ಆಲ್ಮೋಸ್ಟ್, ನಾವೆಲ್ಲರೂ ಕೂಡ. ಮಧ್ಯಾಹ್ನ ಕೂಡ ಹಾಗೆ ಆಯಿತು, ಚಪಾತಿ ಇತ್ತು, ಮಧ್ಯಾಹ್ನ ಚಪಾತಿ ತಿಂದ ಅವನು. ಸೊ ಅನ್ನ ಮಾತ್ರ ಮಾಡಿದೆ ನಾನು, ಅನ್ನನೂ ನಾನೇ ಮಾಡಿದೆ ಇವತ್ತು. ಇನ್ನು ನಿನ್ನೆದು ಸಾರಿತ್ತು, ಅದು ಚೆನ್ನಾಗಿತ್ತು. ನಾನು ಅಂದರೆ ಫ್ರೈ ಎಲ್ಲ ಮಾಡಿದ್ದು ಚೆನ್ನಾಗಿತ್ತು ಅದು, ಹುಳಿಯಾಗಿ.
ಸೊ ಅದನ್ನೇ ಊಟ ಮಾಡಿದ್ವಿ. ಸ್ವಲ್ಪ ಅವೇನು ಊಟ ಮಾಡಿಲ್ಲ, ಅವ್ನು ಚಪಾತಿ ಇದ್ರೂ ಊಟನೇ ಮಾಡಲ್ಲ, ಊಟನೇ ಬಿಟ್ಬಿಡ್ತಾನೆ ಅವನು. ಸೊ ಅಂತೂ ಮಧ್ಯಾಹ್ನ ಎಷ್ಟೋ ತನಕ ಕಾಲ ಕಳೆದ್ವಿ, ಇವಾಗ ಹಾಲು ತರಲಿಕ್ಕೆ ಹೋಗಿದ್ದಾನೆ. ನಾನು ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಗಂಟಲು ನೋವಿದೆ, ಅಂದರೆ ಶೀತಕ್ಕೆ ಹಂಗಾಗಿದೆ ಅದು. ನನಗೆ ಅದೇ ಉಪ್ಪು ನೀರನ್ನ ಇದೆಲ್ಲ ಮುಕ್ಕಳಿಸಿ ಮತ್ತು ಸ್ಟೀಮ್ ತೊಗೊಳ್ತಾ ಇದ್ದೀನಿ, ಅದು ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಜ್ವರ ಮಾತ್ರ ಏನೂ ತೊಂದರೆ ಇಲ್ಲ, ಆರಾಮಿದ್ದೀನಿ, ಏನೂ ತೊಂದರೆ ಇಲ್ಲ. ಅದೇ ಒಂದು ನನ್ನ ಪುಣ್ಯ, ಅಂದರೆ ಹಾಸ್ಪಿಟ್ಲಿಗೆ ನನಗೆ ಹೋಗಬಾರ್ದು ಅನ್ನೋಕ್ಕಿಂತವ ನನಗೆ ಗೊತ್ತಾಗ್ತದೆ ಇಲ್ಲ ಏನು ಅಷ್ಟೊಂದು ಇದಿಲ್ಲ ಅಂತ. ಸೊ ಹೋಗಿಲ್ಲ ಅಷ್ಟೇ ನಾನು ಆಸ್ಪತ್ರೆಗೆ. ನಂತರ ಮತ್ತೆ ಯಾರು ಮಾಡೋಕೆ ಹೋಗ್ಬಿಡ್ರಪ್ಪ, ನಿಮ್ಗೆ ಏನಾದರೂ ಅಂತ ಸಿಂಪ್ಟಮ್ಸ್ ಗೊತ್ತಾಯಿತು, ಏನೋ ಇಲ್ಲ ಇದು ನಾರ್ಮಲ್ ಅಲ್ಲ ಅಂತ ಅನ್ನಿಸ್ತು ಅಂದರೆ ಡೆಫಿನೆಟ್ಲಿ ಕೂಡಲೇ ಹೋಗಿಬಿಡಿ ಈಗಿನೊಂದು ಸಿಚುವೇಷನಲ್ಲಿ. ಸೊ ಇವಾಗ ಏನು ಮಾಡಬೇಕು, ನೈಟು ಸಾರಿಲ್ಲ, ನಿನ್ನೆ ಸಾರೇ, ಇವತ್ತಂತೂ ನೈಟು ಉಣ್ಣೋಕ್ಕಾಗಲ್ಲ ಅದು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಜ್ವರ ಬಂದವರಿಗೆ ಆ್ಯಕ್ಚುಲಿ ಬಾಯಿಗೆಲ್ಲ ಸೇರಲ್ಲ, ಅದರಲ್ಲೂ ಥಂಡಿ ಆದರೆ ಒಂದು ಒಳ್ಳೆ ರಸಂ ಮಾಡ್ತಾ ಇದ್ದೀನಿ ನಾನು. ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ ರಸಂ ಏನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡ್ತಾ ಹೋಗಿ ವಿಡಿಯೋದಲ್ಲಿ. ಬಟ್ ನಾನು ಅಷ್ಟೊಂದು ಟೆಕ್ನಿಕಲ್ ಆಗಿ ಏನು ಮೊಬೈಲ್ ಎಲ್ಲ ಹಿಡ್ಕೊಂಡು ಹಂಗೆಲ್ಲ ಮಾಡ್ಲಿಕ್ಕೆ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಹುಷಾರಿಲ್ಲದೆ ಇರೋದ್ರಿಂದ. ಸೊ ನಾರ್ಮಲ್ ಆಗಿ ನಂಗೆ ಹೆಂಗಾಗುತ್ತೋ ಹಂಗೆ ನಾನು ತೋರಿಸ್ತಾ ಹೋಗ್ತೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ಮತ್ತೆ ಇನ್ನೊಂದ್ಸಲ ಬೇಕಿದ್ರೆ ನೋಡೋಣ, ಚೆನ್ನಾಗಿ ತೋರಿಸ್ತೀನಿ. ಸೊ ಅದನ್ನು ಮಾಡೋಣ ಅಂತ ಇದ್ದೀನಿ. ನೈಟು ಇದನ್ನು ಕುಡಿಲಬಹುದು, ಅನ್ನಕ್ಕೂ ಹಾಕ್ಕೊಳ್ಬೋದು. ಬಟ್ ಕೊತ್ತಂಬರಿ ಸೊಪ್ಪು ಬೇಕಿತ್ತು ನನಗೆ, ಕೊತ್ತಂಬರಿ ಸೊಪ್ಪು ಇಲ್ಲ, ನೋಡೋಣ ಏನು ತೊಂದರೆ ಮಾಡ್ತೀನಿ ನಾನು, ಅದನ್ನು ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಕಡಿಮೆ ಇದೆ, ನನ್ನ ಗಿಡದಲ್ಲ ಹಾಕಿದ್ದೀನಿ ಇವಾಗ ಹುಟ್ಟಿದೆ. ಸೊ ಅಂತಂದರೆ ನೋಡೋಣ, ಹಾಕಿಬಿಟ್ಟು ಮಾಡ್ತೀನಿ, ಸರಿನಾ? ಓಕೆ. ಇಲ್ಲಿ ಎರಡು ಸ್ಪೂನು ಜೀರಿಗೆ ಮತ್ತು ಎರಡು ಸ್ಪೂನು ಕರಿ ಕಾಳು ಮೆಣಸು ಅಂತಾರಲ್ವ, ಅದನ್ನು ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಎಣ್ಣೆ ಹಾಕದೆ ಹುರಿಬೇಕು, ನಂತರ ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಫಸ್ಟು. ನಂತರ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕಿ ಅದರಲ್ಲಿ ಒಂದು ದೊಡ್ಡ ಗಾತ್ರದಷ್ಟು, ಒಂದು ನೋಡಿ ಅರ್ಧ ಹಿಡಿಯಷ್ಟು ಹುಣಸೆ ಹಣ್ಣನ್ನು ಹಾಕಿ ನೆನೆಸಿಡಬೇಕು. ನಂತರ ಇನ್ನೊಂದು ಪಾತ್ರೆ ತೊಗೋಬೇಕು, ಅದರಲ್ಲಿ ಕೂಡ ಹಾಗೆ ಒಂದು ಲೋಟ ನೀರಷ್ಟು ಹಾಕಿ. ನಾನಿಲ್ಲಿ ನಾಲ್ಕು ಸಿಹಿ ಟೊಮೆಟೊನ ತೊಗೊಂಡಿದ್ದೀನಿ, ಆದರೆ ಹುಳಿ ಟೊಮೆಟೊ ತೊಗೋಬೇಕು, ನನ್ನ ಹತ್ರ ಇಲ್ಲಾಗಿತ್ತು. ಇದು ಸಿಹಿ ಟೊಮೆಟೊ, ಮತ್ತು ತುಂಬ ಹಣ್ಣಾದಂತಹ ಟೊಮೆಟೊ ತೊಗೊಂಡ್ರೆ ಇದನ್ನು ಹಿಸ್ಕಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಇದನ್ನು ಹಿಸ್ಕಿ ಇದರ ರಸವನ್ನೆಲ್ಲ ತೆಗಿಬೇಕು. ಈ ಥರ ಸಿಪ್ಪೆ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ತೆಗೆದು ಬದಿಗಿಡಬೇಕು, ಅಂದರೆ ಅದನ್ನು ತೆಗಿಬೇಕು. ಖಾಲಿ ಇದರ ರಸ ಮತ್ತು ಸ್ವಲ್ಪ ತಿರುಳು ಅಷ್ಟನ್ನೇ ಇಡಬೇಕು. ಇವಾಗ ಇಷ್ಟೊತ್ತಿಗಾಗಲೇ ಹುಣಸೆಹಣ್ಣು ನೆಂದಿರುತ್ತೆ, ಅದನ್ನು ನೋಡೋಣ. ಇವಾಗ ನೋಡಿ ಹುಣಸೆಹಣ್ಣು ನೆಂದಿದೆ, ಇದರ ರಸವನ್ನು ಇವಾಗ ತೆಗೆಯೋಣ. ಇದನ್ನು ಚೆನ್ನಾಗಿ ಈ ರೀತಿ ಹಿಚುಕಿದ್ರೆ ಒಳ್ಳೆ ರಸ ಬರುತ್ತೆ ಅಲ್ವಾ. ಸೊ ಇವಾಗ ಹುಣಸೆಹಣ್ಣಿನ ರಸನ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ಹಿಂಡಿ ಹಿಂಡಿ ತೆಗೆದು ಬದಿಗಿಟ್ಟೆ ನಾನು. ಇವಾಗ ಬಾಣಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕಬೇಕು. ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕಿ ಅದಾದಮೇಲೆ ಸ್ವಲ್ಪ ಹಿಂಗೆ ಹಾಕಿ, ಹಿಂಗೆ ಹಾಕ್ತಾ ಇದ್ದೀನಿ ಈಗ. ಇವಾಗ ಒಂದು ಬೆಳ್ಳುಳ್ಳಿಯನ್ನು, ಅಂದರೆ ಒಂದು ದೊಡ್ಡ ಗಡ್ಡೆ, ಅದನ್ನು ಜಪ್ಪಿ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಬೇವಿನ ಸೊಪ್ಪು ಮತ್ತು ಇವೆಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಇದಾದ ನಂತರ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಇತ್ತಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ ಹಣ್ಣಿನ ರಸ ಎರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಗ್ಚಿ ನಂತರ ಇದು ಇಷ್ಟೇ ದಪ್ಪ ಸಾಕು ನಿಮಗೆ ಅಂತ ಅಂದರೆ ನೀರನ್ನೇನು ಸೇರಿಸೋದು ಬೇಡ. ಬಟ್ ನೀರನ್ನು ಸ್ವಲ್ಪ ಹುಳಿ ನೋಡಿಕೊಂಡು ಆ್ಯಡ್ ಮಾಡಿ, ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ಚೆಂದ. ಹಾಗೆ ಇಲ್ಲಿ ಅರಿಶಿನ ಹಾಕಿದ್ದೀನಿ. ಇವಾಗ ನಾವು ಬೀಸಿಟ್ಕೊಂಡಂಥ ಪೌಡ್ರ್ ಇತ್ತಲ್ವ, ಜೀರಿಗೆ ಮತ್ತು ಕಾಳು ಮೆಣಸಿನ ಪೌಡ್ರನ್ನು ಹಾಕ್ತಾ ಇದ್ದೀನಿ.
ಚೆನ್ನಾಗಿ ಮಗಚಬೇಕು. ಇವಾಗ ನೋಡ್ಕೋಬೇಕು ಒಂದ್ಸಲ ಎಷ್ಟು ಹದ ಬೇಕು ಬೇಡ ಅಂತ. ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅಂದರೆ ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಹಾಕಬೇಕು. ಇದು ಹುಳಿ ಟೊಮೆಟೊ ನಾನು ತೊಗೊಂಡಿಲ್ಲ, ಸಿಹಿ ಟೊಮೆಟೊ ತೊಗೊಂಡಿರೋದಕ್ಕೋಸ್ಕರ ನಾನು ಇದಕ್ಕೆ ಬೆಲ್ಲ ಸೇರಿಸ್ತಾ ಇಲ್ಲ. ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕುದಿಯೋಕ್ಕೆ ಇಡೋಣ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು. ಆಮೇಲೆ ಇದು ಚೆನ್ನಾಗಿ ಕುದ್ದಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ರಸಂ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ದಯವಿಟ್ಟು